ಅಂದ್ರೆ ಪೊಲೀಸ್ನವರಿಗೆ ಒಂದು ಸೈಕಾಲಜಿ ಇರುತ್ತೆ. ಅಪರಾಧಿಗಳನ್ನು ಹಿಡಿದ ತಕ್ಷಣ ಹೊಡೆಯೋದು ಬಡಿಯೋದು ಮಾಡಲ್ಲ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅರ್ಧ ಕಳ್ಳರು ಸಿಕ್ಕಾಕೊಳ್ಳೋದೇ ಅಲ್ಲ, ಭಯದಲ್ಲಿ ಅವ್ರ ದೇಹ ನಡುಗ್ತಾ ಇರುತ್ತೆ, ಮಾತು ತಡವರಿಸ್ತಾ ಇರುತ್ತೆ, ಕಣ್ಣಲ್ಲಿ ಭಯ ಕಾಣಿಸ್ತಾ ಇರುತ್ತೆ, ಏನೇ ವಿಷಯ ಇದ್ರೂ ಬಾಯ್ಬಿಟ್ಬಿಡ್ತಾರೆ. ಆದರೆ ಕೆಲವು ಅಪರಾಧಿಗಳು ಫೀಲ್ಡ್ ಅಲ್ಲಿ ತುಂಬಾ ಪಳಗಿರ್ತಾರೆ. ಅವ್ರ ಭಯ ಕಣ್ಣಲ್ಲಾಗ್ಲಿ ಮಾತಲ್ಲಾಗ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಾಗ್ಲಿ ಒಂದು ಚೂರು ಕಾಣಿಸೋದಿಲ್ಲ. ಮತ್ತೆ ಅಂತವ್ರನ್ನ ಹೇಗ್ರಿ ಕಂಡುಹಿಡಿತೀರಾ? ಪೊಲೀಸ್ನವರಿಗೆ ಧಮಕಿ ಹಾಕ್ತಾರೆ, ಕಾನೂನು ಬಗ್ಗೆ ಹೇಳ್ತಾರೆ, ವಿವರಿಸ್ತಾರೆ. ಅದರಿಂದನೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಆತರ ಇದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ರೆಕಾರ್ಡ್ಸ್ ಅಲ್ಲಿ ಇವಳ ಬಗ್ಗೆ ಮಾಹಿತಿ ಸಿಗಲ್ವಾ? ರಾಧಾ ಮಿಸ್ಸಿಂಗ್ ಅಂತಿದ್ದಾಗೆ ಎಲ್ಲದನ್ನು ಜಾಲಾಡ್ಬಿಟ್ಟೆ, ಎಲ್ಲೂ ಅವಳು ರಿಜಿಸ್ಟರ್ ಆಗಿರ್ಲಿಲ್ಲ. ಮತ್ತೆ ಚಾಣಕ್ಯನ ಕಾಲದಲ್ಲಿ ತಮ್ಮ ಶತ್ರುಗಳನ್ನ ಸಾಯಿಸೋದಕ್ಕೆ ವಿಷಕನ್ಯನ ಬಳಸ್ತಿದ್ರು, ಕಷ್ಟಿದ ಹಾಗೆ ಅವರು ಪರಲೋಕ ಸೇರ್ಬಿಡ್ತಿದ್ರು. ಅವ್ರನ್ನ ಕಂಡುಹಿಡಿಯಕ್ಕೆ ಐಡೆಂಟಿಟಿನೇ ಸಿಗ್ತಾ ಇರಲಿಲ್ಲ, ಎಲ್ಲರಂತೆ ಸಾಮಾನ್ಯರಾಗಿರ್ತಾ ಇದ್ರು. ಸೀತಾ ಅಲಿಯಾಸ್ ರಾಧಾ ಅಲಿಯಾಸ್ ಜಾನಕಿನೂ ಹಾಗೆ ವಿಷಕನ್ಯೆ, ಮಾಡರ್ನ್ ವಿಷಕನ್ಯೆ. ಅವನ ಯಾರೋ ಒಬ್ಬ ವಶಪಡಿಸ್ಕೊಂಡಿದ್ದಾನೆ. ಅವನ ಗುರಿ ಏನು? ಇಡೀ ಹರ್ಷವರ್ಧನ್ ಸಾಮ್ರಾಜ್ಯನ ವಶಪಡಿಸ್ಕೊಳ್ಳೋದ, ಅಥವಾ ಹರ್ಷವರ್ಧನ್ ಫ್ಯಾಮಿಲಿನ ಯಾರಿಗೂ ಅನುಮಾನ ಬರದ ಹಾಗೆ ಮುಗಿಸ್ಬಿಡೋದ? ನೀವ್ ಹೇಳಿದನ್ ಕೇಳ್ತಿದ್ರೆ ನಂಗೆ ಭಯದಿಂದ ಮೈಯೆಲ್ಲ ಕಂಪಿಸ್ತಿದೆ ರೀ. ಮತ್ತೆ ಹೇಗ್ ಕಂಡಿಡ್ತೀರಾ ಅವಳ ಅವಳ ಹಿಂದೆ ಇರೋದ್ನ? ಕ್ರಿಮಿನಲ್ಗಳು ಎಷ್ಟೇ ಚಾಣಕ್ಯರಾಗಿದ್ರು ಒಂದಲ್ಲ ಒಂದ್ ಕಡೆ ಅವರು ತಮ್ಮ ಹೆಜ್ಜೆ ಗುರುತನ್ನ ಬಿಟ್ಟಿರ್ತಾರೆ. ಅಂದ್ರೆ ಅವಳು ತಾನು ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡು ತನಗೆ ಗೊತ್ತಿಲ್ಲದ ಹಾಗೆ ಒಂದು ದಾರಿನ ನನಗೆ ತೋರಿಸ್ಕೊಟ್ಲು. ಯಾವ ದಾರಿ? ನರಹರಿ ರಾಯರ ಗೆಳೆಯ ಪ್ರಾಣೇಶ. ಸೀತಾ ಬೇಟೆ ನಾಳೆಯಿಂದ ಶುರುವಾಗುತ್ತೆ. ಮತ್ತೆ ಡೂಪ್ಲಿಕೇಟ್ ವಿಚಾರದಲ್ಲಿ ಇನ್ನೇನು ಡೆವಲಪ್ಮೆಂಟ್ಸ್ ಆಯ್ತು? ಮಡಿಕೇರಿಲಿ ಸಾಕಷ್ಟು ಕ್ಲೂ ಸಿಕ್ಕಿದೆ ಅವಳ ಬಗ್ಗೆ, ಇನ್ನೇನು ಸದ್ಯದಲ್ಲೇ ಸಾಲ್ವ್ ಆಗೋ ಕೇಸ್ ಇದು. ಆದ್ರೆ ಅದನ್ನೆಲ್ಲ ಜಸ್ಟಿಫೈ ಮಾಡೋದಕ್ಕೆ ನಮ್ಗಿನ್ನೂ ಸಾಕಷ್ಟು ಆಧಾರಗಳು ಬೇಕು. ಅದಕ್ಕೆ ನಾನು ನಿಮ್ಮನ್ನು ಬರಕ್ಕೆ ಕೇಳಿದ್ದು. ಏನ್ ಬೇಕು ಅಂತ ಹೇಳಿ. ನಿಮ್ಮ ಸೊಸೆ ಸೀತಾಗೆ ಯಾವ ತರದ ಅಭ್ಯಾಸಗಳಿದ್ವು? ಅಂದ್ರೆ ಅವಳಿಗೆ ಇಷ್ಟವಾದ್ದು ಅಥವಾ ಇಂಟ್ರೆಸ್ಟಿಂಗ್ ಅನ್ಸೋದು, ಯಾವಾಗ್ಲೂ ಅದ್ರ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ಫಾಲೋ ಮಾಡೋದಾಗ್ಲಿ ಈ ತರದೇನಾದ್ರು? ಆತರ ಅಂದ್ರೆ ಅವಳಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮಗಳು ಎಲ್ಲೇ ಆದರೂ ಅವಳು ಹೋಗಿ ಅಟೆಂಡ್ ಮಾಡ್ತಿದ್ರು. ಅವಳು ಅದನ್ನು ಕಲಿಯೋದಕ್ಕೂ ಕೂಡ ಪ್ರಯತ್ನ ಪಟ್ಲು. ಇಂಟ್ರೆಸ್ಟಿಂಗ್. ಆಮೇಲೆ ಆಮೇಲೆ ಆಕ್ಚುಲಿ ಅವಳಿಗೆ ಪ್ರತಿ ದಿವಸ ಡೈರಿ ಬರೆಯೋ ಅಭ್ಯಾಸ ಇತ್ತು. ಇಂಟ್ರೆಸ್ಟಿಂಗ್. ಕಂಟಿನ್ಯೂ ಮಾಡಿ. ಅದೇ ಅವಳಿಗೆ ಹುಷಾರಿಲ್ಲದೆ ಹೋದ್ರು, ಎಷ್ಟೇ ಬ್ಯುಸಿ ಇದ್ರು ಡೈರಿ ಮಾತ್ರ ಬರೆಯೋದನ್ನ ಮಿಸ್ ಮಾಡ್ತಿರ್ಲಿಲ್ಲ. ನಾನು ಎಷ್ಟೋ ಸಲ ಅವಳನ್ನ ಕೇಳ್ತಿದ್ದೆ, ಈ ಡೈರಿ ಬರೆಯೋದ್ರಿಂದ ಏನ್ ಪ್ರಯೋಜನ ನಿಮಗೆ ಅಂತ. ಅದಕ್ಕೆ ಅವಳು ಹೇಳ್ತಿದ್ರು, ನಮಗೆ ಇವತ್ತು ಅನ್ನೋದು ಎಷ್ಟು ಮುಖ್ಯನೋ ನಿನ್ನೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾವತ್ತೂ ನಮಗೆ ಬಿಡುವಾದಾಗ ಅದನ್ನು ತೆಗೆದು ಹೋದಾಗ ನಮ್ಮ ಜೀವನ ಒಂದ್ಸಲ ಕಣ್ಮುಂದೆ ಬಂದು ಹೋಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಅದನ್ನ ವಿವರವಾಗಿ ಡೈರಿ ಬರೀತೀನಿ ಅಂತ ಹೇಳಿದ್ದು.
ನಮ್ಮ ಜಾನಕಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅವರ ಬಾಸ್ ಬೇರೆ ಊರಲ್ಲಿಲ್ಲ ಹೇಗಪ್ಪ ಪತ್ತೆ ಮಾಡೋದು सर प्रणेश हेलो सर नानु अलोक कुमार एरिया इन्स्पेक्टर निम्मत्र स्वल्प पर्सनल मातड़बेकागिदे ओळगे बन्नि सर सर कूत्कोळ्ळि सर सर काफी टी एनु तगोंतीरा नो थैंक्स कूत्कोळ्ळि प्लीज रिलैक्स कंप्लेंट इंक्वायरी माडक्के बंदिद्वि नमगे राधा अलियास जानकी बग्गे इनफार्मेशन बेकु डीटेल इनफार्मेशन बेकु सर राधा अलियास जानकी अंद्रल्ल ई अलियास यारु राधा बगे राधा यारु सर जानकीनु गोत्तिल्वा याव जानकी हेण्णुमक्कळ विषयदल्लि अवर कडेयवरु यावागलू तुंबा प्रोडक्टिव आगिर्तारे ऐ अप्रिशियेट युवर कन्सर्न बट विषय तुंबा सीरियस आगिदे दयविट्टु हेळि सर नन जानकी यहा राधान गोतिल सर सर ना सत्य हेल्ता सर निम्गे अनुमान इतने ना जेल हाकबिड़ी राहुल इले कल नाने जानकी एंत अपायदल अंत निम्गे ग जानकी अपायदल अदे ना फोन स्विच आफ अंत बरता है मोबाइल जानकी निम जोते फोन अल्लू मातार्ता सर सिंगापुर इंदा वारक ओंद सर्ति फोन माड़ मातार्ता सर सिंगापुर इंदा फोन माड़ता हाँ सर और सिंगापुर अल्ली दाला एंता निम्गे यार हेळिद्रु सर नम जानकी नी हेळिद्दु एरडु वर्ष अदे कंपनी अल्ली केलस माड़ता इद्दाळ सर रियल एस्टेट प्रभाकर आफीस अल्ली ताने केलस माड़ता इद्दु हाँ सर करेक्ट सर सिंगापुर ब्रांच ಅವರದೇ ಸರ್ ಒಂದ ಸಲ ಅನುಮಾನ ಬಂದ ಅವರ ಆಫೀಸ್ ಹೋದಾಗ ಅವರೇ ಹೇಳಿದ್ರು ಅವರದೇ ಬ್ರಾಂಚ್ ಅಂತ ಜಾನಕಿ ಆಫೀಸ್ ಗೆ ರಿಸೈನ್ ಮಾಡಿ 2 ವರ್ಷ ಆಯ್ತು ಜಾನಕಿ ಕಣ್ಮರೆಯಾಗೂ 2 ವರ್ಷ ಆಯ್ತು ಏನು ಹೇಳ್ತಾ ಇದ್ದೀರಿ ಸರ್ ಅವರ ತಂದೆ ನರಹರಿ ರಾಯರು ಈಗ ಎಲ್ಲಿದ್ದಾರೆ मैनेजर कूतराूप्लिकेट ब्लू क्लू दिन विषय के नान अंत आती आ दिनकोस्कर तुदिगाल कायता डूप्लिकेट यावत् मुक्ति सिगुत्तो आवत् मनसिगे निराळ अन्सुत्ते इनफैक्ट नानु अनुष्का अवरिगे फोन माडिदे रिक्वेस्ट कूड माड्कोंडिद्दे यस आ टाइम हत्र बर्तिदे अवरु माताडिद्दु केळिद मेले ननगू ओंदु कॉन्फिडेंस बंतु आगिया सद्यप्प ई डूप्लिकेट मनेयिंद होद्रे साकु ननगे बेंकि मेले कूतक आग्ता इदे अदु यावाग होग्तालो नथिंग टु वरी स्वल्प दिवस अस्टे
ಎಲ್ಲಾ ಮಿಸ್ಟ್ರೀಸ್ಗೂ ಒಂದು ಅಂತ್ಯ ಸಿಗುತ್ತೆ. ನನಗೆ ಆರ್ಯ, ನಮ್ ಸೀತಾ ಪ್ರತಿ ದಿವಸ ಡೈರಿ ಬರೀತಿದ್ಲಲ್ವ? ಹೌದಪ್ಪ. ಆ ಡೈರಿಗಳೆಲ್ಲ ಎಲ್ಲಿದೆ ಈಗ? ಅದನ್ನ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀನಪ್ಪ. ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ಯಾ? ಹೌದಪ್ಪ. ಸೀತಾ ವಸ್ತುಗಳು ನನ್ನ ಎದುರಿಗೆ ಇದ್ರೆ ಅವಳ ನೆನಪು ನನ್ ಕಾಡ್ತಾ ಇರುತ್ತೆ ಅಂತ ಅಮ್ಮ ಎಲ್ಲ ಸ್ಟೋರ್ ರೂಮ್ ಶಿಫ್ಟ್ ಮಾಡಿದಾಳೆ. ಬಂಗಾರದಂತ ಹೆಣ್ಮಕ್ಳು ಉಳಿಸ್ಕೊಳ್ಳೋದಕ್ಕೆ ನಮ್ಗೆ ಅದೃಷ್ಟ ಇರಲಿಲ್ಲ ಅಷ್ಟೇ. ಅಪ್ಪ, ಡೈರಿ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಸೀತಾ ಬರೆದಿರೋ ಎಲ್ಲಾ ಡೈರಿಗಳು ಬೇಕು ಅಂತ ಅನುಷ್ಕಾ ಕೇಳ್ತಿದ್ದಾರೆ. ಅದನ್ನ ಸ್ಟಡಿ ಮಾಡಿದ್ರೆ ಅವ್ರಿಗೇನಾದ್ರೂ ಆಧಾರ ಸಿಗ್ಬೋದು ಅಂತ. ನೀವು ಕೆಲಸ ಮಾಡು, ಮನೆ ಹೋದ ತಕ್ಷಣ ಡೈರಿಗಳನ್ನ ಹುಡುಕಿ ತೆಗೆದಿಟ್ಟಿರು. ಸರಿಪ್ಪ. ಅರ್ಯ, ಅಪ್ಪ ಸಾಧ್ಯ ಆದ್ರೆ ಡೈರಿಗಳನ್ನ ಅನುಷ್ಕಾ ತಲುಪಿಸ್ಬಿಡು. ಸರಿಪ್ಪ. ನಮ್ ಸೀತಾ ಅತ್ತೆಗೆ ಸ್ವಂತ, ಅವ್ನ್ ನಿಮಗ್ ದಕ್ಕಲ್ಲ. ಅಣ್ಣಂಗೆ ಡಿವೋರ್ಸ್ ಕೊಟ್ಬಿಡಿ. ಹಂಗದ ಹಂಗದ ಹಾಯ್ ಡಾರ್ಲಿಂಗ್, ಹೌ ಆರ್ ಯು? ನಾನು ಅವಾಗಿಂದ ಕರೀತಾನೆ ಇದ್ದೀನಿ, ಏನ್ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಆರ್ ಯು ಆಲ್ ರೈಟ್? ಒಬ್ಬ ಕುರುಡ ಇನ್ನೊಬ್ಬ ಕುರುಡನ್ ಕೇಳದ್ನಂತೆ ಕಾಮನ್ ಬಿಲ್ ಹೇಗಿದೆ, ಅದರ ಅಂದಾನ ವರ್ಣಿಸುವಂತ. ಹಾಗಿದೆ ನೀವು ಕೇಳ್ತಾ ಇರೋ ಪ್ರಶ್ನೆ. ಹಂಗದ ನಾನು ಕೇಳ್ತಾ ಇರೋದನ್ನು ನೀನ್ ಹೇಳ್ತಾ ಇರೋದೇನು? ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ಹಂಗದ. ಈ ಮನೇಲೇನು ಒಂದಕ್ಕೊಂದು ಸಂಬಂಧಪಟ್ಟ ಹಾಗೆ ಎಲ್ಲ ನಡೀತಾ ಇದೆಯಾ? ಸಂಬಂಧ ಸಂಬಂಧ ಇಲ್ದಿರೋ ತರಾನೇ ನಡೀತಾ ಇದೆ. ಒಬ್ಳು ಯಾವಳೋ ಬಂದು ನಿಮಗ್ ಸಂಬಂಧ ಇಲ್ದಿರೋಳು ಹೆಂಡತಿ ಅಂತಾಳೆ, ನೀವ್ ಸುಮ್ನೆ ಇರ್ಬೇಕು. ಇನ್ನೊಬ್ಳು ಅವಳನ್ನ ಅತ್ತಿಗೆ ಅಂತ ಕರೆದು ಸ್ವಂತ ಅತ್ತಿಗೆ ಆಗಿರೋ ನನ್ನನ್ನ ಅವಮಾನ ಮಾಡ್ತಾಳೆ, ನಾನು ಸುಮ್ನೆ ಇರ್ಬೇಕು. ಒಟ್ನಲ್ಲಿ ಇಬ್ರು ಕೈಲಾಗ್ದಿರೋ ಬದುಕನ್ನ ಬದುಕ್ತಾ ಇದೀವಿ ಅಷ್ಟೇ. ಹಂಗದ ನೀನ್ ಈಗ ಒಗ್ಗೂಟ ಊಟ ಮಾತಾಡಿದ್ರೆ ನನ್ ಏನಂತ ಅರ್ಥ ಆಗ್ಬೇಕು? ನಿಜವಾಗ್ಲೂ ಅರ್ಥ ಆಗ್ತಿಲ್ವಾ? ಅಥವಾ ಇವಳು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿ, ಕೇಳಿ ಎಂಜಾಯ್ ಮಾಡೋಣ ಅಂತ ಗೊತ್ತಿಲ್ಲದೆ ಕೇಳ್ತಿದ್ರು. ಏನಿನ್ ಪ್ರಾಬ್ಲಮ್ ಈಗ? ಮದ್ವೆಯಿಂದ ಹಿಡಿದು ಎಲ್ಲಾನು ನನಗ್ ಪ್ರಾಬ್ಲಮ್. ಏನಾದ್ರು ಸರಿ ಮಾಡಕ್ ಆಗತ್ತಾ ನಿಮ್ ಕೈಲಿ? ಯಾವಳೊಬ್ಳು ಹೆಂಗಸ್ ಬಂದು ಇಡೀ ಮನೆಯವರನ್ನೆಲ್ಲ ಗೋಳಾಡಿಸ್ತಿದ್ದಾಳೆ, ನಿಮ್ ಕೈ ಏನು ಮಾಡಕ್ಕಾಗದೆ ಕೈ ಕಟ್ಕೊಂಡು ಕೂತಿದ್ದೀರ? ಎಂಥ ಗಂಡಸ್ರಿ ನೀವು! ತಾಳಿ ಕಟ್ಟಿಸ್ಕೊಂಡಿದ ತಕ್ಷಣ ಮುಗ್ದೋಯ್ತಲ್ರಿ ಎಲ್ಲ ಸ್ವೀಟ್ ಮೂಮೆಂಟ್ಸ್. ಅರುಂಧತಿ ನಕ್ಷತ್ರ ನೋಡೋ ಬದಲಿಗೆ ಆಸ್ಪತ್ರೆ ವಾಸನೆ ಕುಡಿಬೇಕಾಯ್ತು. ಗಂಡನ್ ಮನೆಗ್ ಬರ್ಬೇಕು ಅನ್ಕೊಂಡ್ರೆ ಐಸಿಯುನಲ್ಲಿ ಮಲ್ಗೋ ಹಾಗಾಯ್ತು. ಹೇಗೋ ಹಾಗೂ ಹೀಗೂ ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡ್ರೆ ಅಧಿಕಾರಯುತವಾಗಿರೋ ಹೆಂಡತಿ ನಾನು, ಅವಳು ಇಲ್ದಿರೋ ಟೈಮಲ್ಲಿ ಕಳ್ತನದಿಂದ ಈ ಮನೆಗ್ ಬರ್ಬೇಕಾಯ್ತು.
ಹೋದ್ರೆ ಹೋಗ್ಲಿ ಅಂತ ಎಲ್ಲ ತಡ್ಕೊಂಡು ನನ್ನ ಗಂಡ ಹುಲಿ ಹೇಗಾದ್ರೂ ಮಾಡಿ ಅವಳನ್ನ ಓಡಿಸ್ತಾರೆ ಅನ್ಕೊಂಡ್ರೆ ಬರೀ ಭಜನೆ ಮಾಡೋದೇ ಆಗೋಯ್ತಲ್ರಿ ನಿಮ್ದು. ಯಾವಾಗ್ಲಿ ಮುಕ್ತಿ ಸಿಗುತ್ತೆ ನನ್ಗವಳಿಂದ? ಹಂಗದ, ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆದ್ರೆ ಒಂದ್ ವಿಷಯ ಮರಿತಾ ಇದೆಯಾ ನೀನು? ನಿನ್ನಷ್ಟೇ ಕಷ್ಟ ನಾನು ಅನುಭವಿಸ್ತಾ ಇದ್ದೀನಿ. ಯಾಕ್ರಿ ಯಾಕ್ರಿ ಕಷ್ಟ ಅನುಭವಿಸ್ಬೇಕು? ಮೊದ್ಲು ಹೋಗಿ ಅವಳನ್ನ ಓಡಿಸಿ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಯಾಕ್ರಿ ಸುಮ್ಮನಾಗ್ಬಿಟ್ರಿ? ಮಾತು ನಿಂತೋಯ್ತಾ? ನಿಮ್ ಕೈಲಿ ಆಗೋದಿಲ್ಲ ಅನ್ನೋದನ್ನ ಈ ರೀತಿ ಮೌನವಾಗಿ ಹೇಳ್ತಾ ಇದ್ದೀರಾ? ಹಂಗದ, ಸ್ವಲ್ಪ ದಿನ ಏನೋ ಒಂದ್ ಮಾಡಿ. ಏನು ಏನೇನು ಒಂದ್ ಮಾಡಿ? ಆ ಏನು ಒಂದನ್ನ ಇವತ್ತು ಯಾಕೆ ಮಾಡಬಾರ್ದು? ಮದುವೆ ಆದ ಕ್ಷಣದಿಂದ ಇವತ್ತಿನವರೆಗೂ ಇದೇ ಡೈಲಾಗ್ ಅನ್ನ ಎಷ್ಟು ಸಲ ಅಂತಾರೆ ಹೇಳ್ತೀರಾ? ಫ್ಯಾಮಿಲಿ ರೋಗದ ತರ ಇದನ್ ಫ್ಯಾಮಿಲಿ ಡೈಲಾಗ? ಯಾರು ನೋಡಿದ್ರು ಇದನ್ನ ಹೇಳ್ತಾ ಇರ್ತೀರಾ, ಅದೇ ಕೆಲ್ಸ ಮಾತ್ರ ಝೀರೋ. ಮೊದ್ಲು ಮಗು, ಆಮೇಲೆ ಕೆಲ್ಸದವಳು, ಈಗ ನೋಡಿದ್ರೆ ಭೂಮಿನ ಅವಳ ಕಡೆ ಸೇರ್ಕೊಂಡಿದ್ದಾಳೆ. ಇನ್ನು ಯಾರು ಅವಳ ಜೊತೆ ಹೋಗಿ ಜಾಯಿನ್ ಆಗ್ಲಿ ಅಂತ ವೇಟ್ ಮಾಡ್ತಾ ಕೂತಿದ್ದೀರಾ? ಅಲ್ಲ, ಆ ಭೂಮಿ ಬಂದ್ ಹೇಳ್ತಾಳೆ, ಯಾಕೆ ಇನ್ನು ಇಲ್ಲಿ ಒದ್ದಾಡ್ಕೊಂಡು ಬಿದ್ದಿದ್ಯಾ? ನಿನ್ನ ಆಟ ಏನು ನಡೆಯಲ್ಲ, ಡೈವರ್ಸ್ ಕೊಟ್ಟು ಇಲ್ಲಿಂದ ಓಡ್ ಹೋಗು ಅಂತ. ಭೂಮಿ ಬಂದ್ ಹೇಳ್ತಾಳೆ, ಯಾಕೆ ಇನ್ನು ಇಲ್ಲಿ ಒದ್ದಾಡ್ಕೊಂಡು ಬಿದ್ದಿದ್ಯಾ? ನಿನ್ನ ಆಟ ಏನು ನಡೆಯಲ್ಲ, ಡೈವರ್ಸ್ ಕೊಟ್ಟು ಇಲ್ಲಿಂದ ಓಡ್ ಹೋಗು ಅಂತ. ಕ್ಷಣ ಕ್ಷಣಕ್ಕೂ ಅವಮಾನ, ನಿಮಿಷ ನಿಮಿಷಕ್ಕೂ ಟೆನ್ಷನ್. ಯಾವ ಸುಖಕ್ಕೆ ನಾನು ಇರ್ಬೇಕು ಇಲ್ಲಿ ಹೇಳ್ರಿ? ಯಾಕೆ ಸುಮ್ಮನೆ ಇದ್ದೀರಾ? ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಇನ್ನು ಇಲ್ಲೇ ಇದ್ದು ಸಾಯ್ಬೇಕು? ಹಂಗದ, ತಾಳ್ಮೆ ಕಳ್ಕೋಬೇಡ. ಅನುಷ್ಕಾ ಅವರು ಪ್ರೂವ್ ಮಾಡೋದಕ್ಕೆ ಏನ್ರಿ, ಏನ್ ಪ್ರೂವ್ ಮಾಡೋದ್? ಮಣ್ಣು ಅಂಗೈ ಹುಣ್ಣಿಗೆ ಕನ್ನಡಿ ಕೇಳೋರ್ನ ಬುದ್ಧಿವಂತರು ಅಣ್ಣಲ್ಲ, ಮೂರ್ಖರು ಅಂತಾರೆ. ಅವಳು ಸೀತಾ ಅಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅಂಥದ್ರಲ್ಲಿ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋಂಥದ್ ಏನಿದೆ? ಅವಳನ್ನ ಅನಾದಿಕಾಲ ಚಿಲೆನ ಕಾರ್ಬನ್ ಡೇಟಿಂಗ್ ಮಾಡಿ ಪ್ರೂವ್ ಮಾಡಿ ಸರ್ಟಿಫಿಕೇಟ್ ಕೊಡೋದಿಕ್ಕೆ ಬಿಟ್ಟು ಹೊರಗೆ ಹಾಕೋದ್ ಬಿಟ್ಟು. ಹಂಗದ, ಪ್ಲೀಸ್ ನಮ್ಮನ್ನ ಕೈಲಾಗ್ದವ್ರು ಅಂತ ಅನ್ಕೋಬೇಡ. ಎಲ್ಲ ತನಗೋಸ್ಕರ ಸುಮ್ನಿರಿ. ಯಾವಾಗ ನೋಡಿದ್ರು ಮಗು 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 ಅಂತ ಎಷ್ಟು ದಿನ ಅಂತ ಇದೆ ಕತೆ ಹೇಳ್ತಿರ್ತೀರಾ? ನಾಳೆ ತನು ಬಂದ್ ಹೇಳ್ತಾಳೆ, ಪಪ್ಪ ಈ ಪಾಯ್ಸನ್ ತುಂಬಾ ಸ್ವೀಟ್ ಆಗಿದೆ, ಕುಡಿದ್ ಬಿಡೋಣ ಅಂತ. ಇಡೀ ಮನೆಯವರೆಲ್ಲ ಕುಡಿದ್ ಬಿಡ್ತೀರಾ? ಮಗು ತಪ್ಪು ಮಾಡಿದ್ರೆ ಕರ್ತು ಬುದ್ಧಿ ಹೇಳ್ಬೇಕು, ಇಲ್ಲ ಅಂದ್ರೆ ನಾಲ್ಕು ಬಾರಿಸ್ಬೇಕು. ಜಾಸ್ತಿ ಮಾತಾಡ್ತಾ ಇದೀಯಾ? ನಾನು ಅವಾಗಿನ ನೋಡ್ತಾ ಇದ್ದೀನಿ. ಮಗುಗೋಸ್ಕರ ನೀನು, ನಿನ್ಗೋಸ್ಕರ ಮಗು ಅಲ್ಲ. ಯಾರು
ಓ ಆ ಗಡ್ಡದವನ ಅಮ್ಮರೆ ಏನ್ ಹೇಳ್ದ ಅಮ್ಮರೆ ಇನ್ನ 5 ದಿನ ಟೈಮ್ ಇರೋದು 50 ಲಕ್ಷ ರೂಪಾಯಿ ಮಾಡ್ಕೊಂತಿದಾನೆ